ಎಲ್ಲ ಧರ್ಮಗುರುಗಳೇ, ನಮ್ಮ ಹಿರಿಯರಾದ ಸಂಬಂಧ ಮಸೂದ್ರವರೇ, ಇಲ್ಲಿ ನಡೆದಿರುವಂತಹ ಪಕ್ಷದ ಎಲ್ಲ ಹಿರಿಯ ಕಿರಿಯ ನಾಯಕ ಬಂಧು ಪತ್ರಿಕಾ ಪ್ರತಿನಿಧಿಗಳೇ, ಬಂಧುಗಳೇ, ಇವತ್ತು ನಾವು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಕಚೇರಿಯ ಉದ್ಘಾಟನೆಯನ್ನು ವಿದ್ಯುಕ್ತವಾಗಿ ಸರ್ವ ಧರ್ಮಗಳ ಪ್ರಾರ್ಥನೆಯ ಒಂದು ಹಾಗೂ ನಮ್ಮ ಹಿರಿಯ ನಾಯಕರ ಹಿರಿಯ ನಾಯಕರ ಹಿರಿಯ ನಾಯಕರ ಹಾಜರಾತಿಯಲ್ಲಿ ಈ ಕಚೇರಿಯನ್ನು ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ. ಈ ದಿವಸ ನಮ್ಮ ಮುಂದೆ ಇರುವಂತ ಪ್ರಶ್ನೆ ನಮ್ಮ ದೇಶದ ನಮ್ಮ ನಾಡಿನ ಅಭಿವೃದ್ಧಿಯ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ಹಾಗೂ ನಮ್ಮ ಸಂವಿಧಾನದ ರಕ್ಷಣೆಗೆ ಇವತ್ತಿನ ಚುನಾವಣೆ ಬಹಳ ಪ್ರಮುಖವಾದ ಚುನಾವಣೆ. ನಮ್ಮ ಮಂಗಳೂರು ನಗರಕ್ಕೆ ನಾವು ಹೇಳುವುದಾದ್ರೆ ನಮ್ಮ ನಗರದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡುವಂತಹ ಚುನಾವಣೆ. ನಮ್ಮ ಮಂಗಳೂರು ನಗರ ಎಲ್ಲಾ ವಿಚಾರದಲ್ಲೂ ಕೂಡ ಮುಂಚೂಣಿಯಲ್ಲಿ ಇದ್ದರೂ ಕೂಡ ಇವತ್ತಿಗೆ ನಮ್ಮ ನಗರದಲ್ಲಿ ಉದ್ಯೋಗಗಳ ಸೃಷ್ಟಿಯಾಗಿದೆ. ನಮ್ಮ ಮಹಿಳೆ ಮಕ್ಕಳು ಊರು ಬಿಟ್ಟು ಬೇರೆ ಎಲ್ಲ ಊರಿಗೆ ಅಲೆದಾಡುವಂತಹ ಪರಿಸ್ಥಿತಿ ಬಂದಿದೆ. ಯಾಕೆ ಈ ಪರಿಸ್ಥಿತಿ ನಿರ್ಮಾಣವಾಗಿದೆ? ಇಲ್ಲಿ ಯಾರು ಕೂಡ ಬಂಡವಾಳ ಹೂಡಿಕೆಗೆ ಬರ್ತಾ ಇಲ್ಲ. ಇಲ್ಲಿ ದಕ್ಷಿಣ ಶಿಕ್ಷಣ ಕಾಶಿ ಆಗಿರುವಂತ ಈ ಒಂದು ಊರಿನಲ್ಲಿ ಇಷ್ಟು ವಿದ್ಯಾಸಂಸ್ಥೆಗಳು ಇರುವಾಗ ಈ ವಿದ್ಯಾಸಂಸ್ಥೆಯಲ್ಲಿ ದೇಶ ಪರ ಊರಿನಿಂದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಗೆ ಬರುವಾಗ ಸರಿಯಾದ ಒಂದು ವಾತಾವರಣವನ್ನು, ಸರಿಯಾದ ಒಂದು ಕಾನೂನು ಬದ್ಧತೆ ಶಿಸ್ತನ್ನು ಈ ನಮ್ಮ ನಗರದಲ್ಲಿ ಇಲ್ಲದಿದ್ದಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಿಗೆ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಬರುವಂತಹ ಸಾಧ್ಯತೆ ಇರುವುದಿಲ್ಲ. ವಿದ್ಯಾಭ್ಯಾಸವನ್ನು ಪಡೆಯುತ್ತಿರುವಂತಹ ನಮ್ಮ ಮಕ್ಕಳಿಗೆ ಇಲ್ಲಿ ಕೆಲಸ ಉದ್ಯೋಗಗಳು ಸಿಗುವಂತಹ ಸಾಧ್ಯತೆ ಇರುವುದಿಲ್ಲ. ಇದೆಲ್ಲ ಸಮಸ್ಯೆಗಳು ನಮ್ಮ ಕುಟುಂಬಗಳ ಮೇಲೆ ಬೀಳ್ತಾ ಇವೆ. ಹಿರಿಯ ಜೀವಿಗಳು ಒಬ್ಬ ಇಬ್ಬರು ಮಾತ್ರ ಇಲ್ಲಿ ವಾಸ ಮಾಡುವಂತಹ ಪರಿಸ್ಥಿತಿಯಲ್ಲಿ ಇದೆ. ಇವತ್ತು ನಮಗೆ ಬೇಕಾಗಿದೆ ಅಭಿವೃದ್ಧಿ, ನಮ್ಮ ನಗರದ ಅಭಿವೃದ್ಧಿ, ನಮ್ಮ ದೇಶದ ಅಭಿವೃದ್ಧಿ, ನಮ್ಮ ಕಾನೂನು ಶಿಸ್ತು ಪಾಲನೆಯಲ್ಲಿ ನಾವು ಉಳಿಸಿಕೊಳ್ಳುವುದು, ಸಂವಿಧಾನದ ರಕ್ಷಣೆಯನ್ನು ಮಾಡುವುದು, ಸರ್ವ ಧರ್ಮಗಳನ್ನು ನಾವು ಪ್ರೀತಿಸಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಅನೋನ್ಯವಾಗಿ ಬಾಳುವುದು, ಇಂಥ ಒಂದು ವಾತಾವರಣವನ್ನು ನಾವು ನಿರ್ಮಾಣ ಮಾಡಲಿಕ್ಕೆ ಈ ಚುನಾವಣೆ ಬಹಳ ಪ್ರಮುಖ. ಆದ್ದರಿಂದ ನಾವೆಲ್ಲರೂ ಕೈ ಜೋಡಿಸಿ ಒಳ್ಳೆಯ ಸರ್ಕಾರವನ್ನು, ಒಳ್ಳೆಯ ಅಭ್ಯರ್ಥಿಗಳನ್ನು ಜಯಿಸಲಿಕ್ಕೆ ನಾವು ವಿಜಯ ಮಾಡಲಿಕ್ಕೆ ಪ್ರಯತ್ನಿಸೋಣ. ಆ ದಿಸೆಯಲ್ಲಿ ಈ ಕಚೇರಿ ಉದ್ಘಾಟನೆ ಆಗಿದೆ. ಈ ಕಚೇರಿಯಲ್ಲಿ ನಾವೆಲ್ಲರೂ ಸಹಕರಿಸಿ ಇದರ ಯಶಸ್ವಿಗೆ ನಾವು ಪ್ರಯತ್ನ ಮಾಡೋಣ ಎಂದು ನಮ್ಮೆಲ್ಲರಿಗೂ ಕರೆಯನ್ನು ನೀಡಿ ನನ್ನೆರಡು ಮಾತನ್ನು ಮುಗಿಸ್ತೀನಿ. ನ್ಯೂಸ್ ಕನ್ನಡ.